ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಕಳೆದ ವಿಡಿಯೋದಲ್ಲಿ ನಾನು ಹಳೆ ತವಾನ ಯಾವ ರೀತಿಯಾಗಿ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ಒಂದು ಐಡಿಯಾನ ಶೇರ್ ಮಾಡಿದೆ. ತುಂಬಾ ಜನ ಅದನ್ನ ನೋಡಿದೀರಾ, ಲೈಕ್ ಮಾಡಿದಿರಾ. ಹಾಗೇನೆ ಅದ್ರ ಜೊತೆ ಬದನೆಕಾಯ್ದು ತುಂಬಾ ಟೇಸ್ಟಿಯಾಗಿ ಸ್ಪೈಸಿಯಾಗಿ ದಿಢೀರಂತ ಹೇಗೆ ಡ್ರೈ ಪಲ್ಯ ಮಾಡೋದು ಅದನ್ನ ಕೂಡ ರೆಸಿಪಿ ಶೇರ್ ಮಾಡಿದೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತು ಕೂಡ ಅಷ್ಟೇ, ತುಂಬಾ ನನ್ನ ಫೇವ್ರೇಟ್ ಡಿಶ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಂದ್ರೆ ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಮತ್ತೆ ನುಗ್ಗೆಕಾಯಿ ಹಾಕಿ ಪಲ್ಯ ಮಾಡೋದು. ಇದನ್ನ ಸ್ವಲ್ಪ ರಸರಸವಾಗಿ ಮಾಡ್ಕೊಂಡ್ರೆ ನೀವು ಮುದ್ದೆ ಜೊತೆ ಹಾಕೋಬಹುದು, ಚಪಾತಿ ಜೊತೆ ಹಾಕೋಬಹುದು, ಅಥವಾ ಅನ್ನ ಜೊತೆ ಹಾಕಬಹುದು. ಎಲ್ಲಾದ್ರ ಜೊತೆನೂ ತುಂಬಾ ಪರ್ಫೆಕ್ಟ್ ಆಗಿ ಸೂಟ್ ಆಗತ್ತೆ. ಆ ರೆಸಿಪಿನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಮಗಳಿಗೆ ಒಂದು ಕೌಲ್ ನೆಕ್ ಟಾಪ್ ಅನ್ನ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ, ದೊಡ್ಡವ್ರಿಗೆ ಕೂಡ ಮಾಡಬಹುದು. ಬಟ್ ಏನಂದ್ರೆ ಮಗಳಿಗೆ ಮಾಡಬೇಕು ಅಂತ ಅನಿಸ್ತು, ಹಾಗಾಗಿ ಮಗಳ ಮೆಜರ್ಮೆಂಟ್ ಅಲ್ಲಿ ಒಂದು ಕೌಲ್ ನೆಕ್ ಟಾಪ್ ಅನ್ನ ಮಾಡಿದ್ದೀನಿ. ಅದನ್ನ ಕೂಡ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡೋದು ಅಂತ. ಹಾಗೆ ಕೆಲವರು ಕೇಳ್ತಾ ಇದ್ದಾರೆ, ಸ್ವಲ್ಪ ಮನೆಯಲ್ಲಿ ಲೇಡೀಸ್ ಅಥವಾ ಹೌಸ್ ವೈಫ್ ಮಾಡೋ ತರ ಬಿಸ್ನೆಸ್ ಐಡಿಯಾಸ್ ಅನ್ನ ಶೇರ್ ಮಾಡಿ ಅಂತ. ಖಂಡಿತ ನಾನು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋ ಅದೇ ತರ ಇರತ್ತೆ, ಮನೆಯಲ್ಲೇ ಕುಳಿತು ಯಾವ್ಯಾವ ರೀತಿ ಬಿಸ್ನೆಸ್ ಗಳನ್ನ ಮಾಡಬಹುದು, ಈಸಿಯಾಗಿ ಹೇಗೆ ಮಾಡೋದು, ಮತ್ತೆ ಅದನ್ನ ಯಾವ ರೀತಿಯಾಗಿ ಸಕ್ಸಸ್ ಆಗಿ ತಗೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಎಪಿಸೋಡ್ ಅನ್ನ ನಾನು ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ. ಆ ನನ್ನ ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆ ಇರತ್ತೆ. ಹಾಗಾಗಿ ಇವತ್ತು ನಾನು ಸ್ಪೆಷಲಿ ಟೊಮೆಟೊ, ಈರುಳ್ಳಿ, ನುಗ್ಗೆಕಾಯಿ ಪಲ್ಯ ಮಾಡೋದು, ಹಾಗೇನೆ ಒಂದು ಕೌಲ್ ನೆಕ್ ಪ್ಯಾಟರ್ನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಸ್ಟಿಚ್ ಮತ್ತೆ ಡಿಸೈನ್ಸ್ ಎಲ್ಲ ಮಾಡೋದ್ರಿಂದ ವೇಸ್ಟ್ ಫ್ಯಾಬ್ರಿಕ್ಗಳು ತುಂಬಾ ಕಲೆಕ್ಟ್ ಆಗ್ತಾ ಇರತ್ತೆ. ತುಂಬಾ ಸಲ ಯೋಚನೆ ಮಾಡ್ತೀನಿ, ತುಂಬಾ ಪ್ಯಾಚ್ ವರ್ಕ್ ಕೆಲಸ ಮಾಡ್ತಾ ಇರ್ತೀನಿ. ಆದ್ರೆ ಇವತ್ತು ಸುಮ್ಮನೆ ಕೂತಿದ್ದಾಗ ಒಂದು ಶೋಪೀಸ್ ತರ ಮಾಡೋಣ ಅಂತ ಅನಿಸ್ತು. ನಾನು ಮಲ್ಟಿ ಕಲರ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿಕೊಂಡು ಈ ತರ ಒಂದು ಶೋಪೀಸ್ ಅನ್ನ ಮಾಡಿದ್ದೀನಿ ನೋಡಿ. ಇದು ಮದರ್ ಫಿಶ್, ಇದೆಲ್ಲ ಬೇಬಿ ಫಿಶ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀನಿ. ಇದನ್ನ ಹ್ಯಾಂಗ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬೇಕು ಅಂದ್ರೆ ಇದನ್ನ ಕೂಡ ನಾನು ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಮಾಡಬಹುದು ಅಂತ. ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಸರ್ಕಲ್ ಶೇಪ್ ಅಲ್ಲಿ ಕೂಡ ಮಾಡಬಹುದು, ಅದನ್ನ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದ್ರೆ. ನೋಡೋಣ ಯಾವಾಗ ಟೈಮ್ ಆಗತ್ತೆ, ಅದನ್ನ ಮತ್ತೆ ಮಾಡಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಈ ಶೋಪೀಸ್ ಇಷ್ಟ ಆದ್ರೆ ಖಂಡಿತ ಮೆಸೇಜ್ ಮಾಡಿ ತಿಳಿಸಿ. ಅದ್ರ ಜೊತೆಗೆ ಇದನ್ನ ಹೇಗ್ ಮಾಡೋದು ಅದನ್ನ ಶೇರ್ ಮಾಡ್ಬೇಕು ಅಂತ ಇದ್ರೆ ಕೂಡ ನನಗೆ ಅದನ್ನ ತಿಳಿಸಿ, ಖಂಡಿತ ಶೇರ್ ಮಾಡ್ತೀನಿ. ಇಲ್ಲಿ ತನಕ ಯಾರು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬೇರೆ ಬೇರೆ ವಿಚಾರಗಳ ಬೇರೆ ಬೇರೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಾನು ಕಳೆದ ವಾರ ಕೂಡ ರಾಜೇಶ್ ಕೃಷ್ಣನ್ ಜೊತೆ ನಾನು 12 ವರ್ಷದ ಹಿಂದೆ ಮಾಡಿರೋ ಒಂದು ಇಂಟರ್ವ್ಯೂನ ಶೇರ್ ಮಾಡಿದ್ದೆ. ತುಂಬಾ ಜನ ಅದನ್ನ ನೋಡ್ತಾ ಇದ್ರು, ರಾಜೇಶ್ ಸರ್ ನನಗೆ ತುಂಬಾ ಇಷ್ಟ, ಅವ್ರ ವಾಯ್ಸ್ ತುಂಬಾ ಇಷ್ಟ ಅಂತ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಹಾಗೇನೆ ನಾನು ತುಂಬಾ ಸೆಲೆಬ್ರಿಟಿಗಳ ಜೊತೆ ವಿಡಿಯೋಸ್ ಅನ್ನ ಮಾಡಿರೋದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಡಿಗಳನ್ನ ಹುಡುಕ್ತಾ ಇದ್ದೀನಿ, ಸೆಲೆಬ್ರಿಟಿ ಶೋ ಮಾಡಿದ್ದೆ. ಆ ಸಿಡಿಗಳು ಸಿಕ್ಕಿದಾಗ ಒಂದೊಂದೇ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಇಲ್ಲಿ ತನಕ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾನಿವತ್ತು ಬ್ಲ್ಯಾಕ್ ಕಲರ್ ಸಿಂಪಲ್ ಕುರ್ತಾ ಹಾಕೊಂಡಿದ್ದೀನಿ. ಇದನ್ನ ಎರಡು ರೀತಿಯಾಗಿ ಹಾಕೋಬಹುದು, ಈ ತರ ಸ್ಲೀವ್ಲೆಸ್ ಆಗಿ ಸಿಂಪಲ್ ಆಗಿ ಕೂಡ ವೇರ್ ಮಾಡಬಹುದು, ಅಥವಾ ಬೇರೆ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕೊಳ್ಳೋಣ ಅಂದ್ರೆ ಇದಕ್ಕೆ ಸೇಮ್ ಫ್ಯಾಬ್ರಿಕ್ ಅಲ್ಲಿ ಒಂದು ಸ್ಮಾಲ್ ವೇಸ್ಟ್ ಕೋಟ್ ತರ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋಬಹುದು. ಕೊಡುಯ ಸೆಕೆ ಇತ್ತು ಅಂದ್ರೆ ಈ ತರ ಹಾಕೋಬಹುದು, ಅಥವಾ ಸ್ವಲ್ಪ ಇವಾಗ ಮಳೆ ಸ್ಟಾರ್ಟ್ ಆದ್ರೆ ಚಳಿ ಸ್ಟಾರ್ಟ್ ಆಗತ್ತಲ್ಲ, ಸೊ ಹಾಗಾಗಿ ಚಳಿ ಸ್ಟಾರ್ಟ್ ಆದ್ರೆ ಇದನ್ನ ಈ ತರ ಕೂಡ ಹಾಕೋಬಹುದು. ಇದನ್ನ 2-in-1 ತರ ಮಾಡಿದೀನಿ ನಾನು ನೋಡಿ, ಈ ತರ ಹೀಗೂ ಹಾಕೋಬಹುದು ಅಥವಾ ಸ್ಲೀವ್ಲೆಸ್ ಆಗಿ ಕೂಡ ಹಾಕೋಬಹುದು, ಚೆನ್ನಾಗಿರತ್ತೆ, ಹೇಗ್ ಬೇಕಿದ್ರು ಹಾಕೋಬಹುದು, ನಮ್ ಕಂಫರ್ಟ್ ಹೇಗಿರುತ್ತ ಆತರ. ತುಂಬಾ ಸಿಂಪಲ್ ಆಗಿ ಅನ್ಸುತ್ತೆ, ಬಟ್ ಆದ್ರೂ ಒಂಥರ ಚೆನ್ನಾಗಿರುತ್ತೆ. ಇವತ್ತು ನಾನು ಹೇಳಿದೆ ನನ್ನ ಮಗಳಿಗೆ ನಾನು ಕೌಲ್ ಟಾಪ್ ಅನ್ನ ಮಾಡಿದ್ದೀನಿ ಅಂತ, ಅವಳು ಇವತ್ತು ಸ್ಕರ್ಟ್ ಜೊತೆ ವೇರ್ ಮಾಡಿದಾಳೆ ಅದನ್ನ. ಫಸ್ಟ್ ಬಯಾನ್ ನೋಡಿ, ಇದು ನಾನು ನಿಮ್ಗೆ ತೋರಿಸಿದ್ನಲ್ಲ ಆ ಕೌಲ್ ನೆಕ್ ಟಾಪ್, ಇದು ಚೆನ್ನಾಗಿರುತ್ತೆ ಈ ತರ, ನಾವು ಕೂಡ ಹಾಕೋಬಹುದು. ಸ್ಟ್ರೆಚ್ ಫ್ಯಾಬ್ರಿಕ್ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಈ ತರ ಒಂದು ಸ್ಟ್ರೆಚ್ ಫ್ಯಾಬ್ರಿಕ್ ಇತ್ತು, ಅದಕ್ಕೆ ಅದು ಸ್ಮಾಲ್ ಪೀಸ್ ಇದ್ದಿದ್ರಿಂದ ನನ್ನ ಮಗಳಿಗೆ ಟ್ರೈ ಮಾಡಿದೆ, ದೊಡ್ಡ ಪೀಸ್ ಆಗಿದ್ರೆ ಅದು ನನಗೇನೆ ಆಗಿಸ್ತಿತ್ತು. ಇದು ನನ್ನ ಮಗಳಿಗೆ ನೋಡಿ, ಈ ತರ ಸ್ಕರ್ಟ್ ಜೊತೆನೂ ಹಾಕೋಬಹುದು, ಚೆನ್ನಾಗಿರತ್ತೆ. ಸ್ಕರ್ಟ್ ಜೊತೆ ಹಾಕೊಂಡ್ರೆ ಚೆನ್ನಾಗಿರತ್ತೆ, ಅಥವಾ ಅವಾಗಲೇ ತೋರಿಸಿದ ತರ ಆ ಪ್ಯಾಂಟ್ ಮೇಲೆ ಕೂಡ ಹಾಕೋಬಹುದು, ಹೇಗ್ ಬೇಕಿದ್ರು ಹಾಕೋಬಹುದು, ಡಿಫ್ರೆಂಟ್ ಆಗಿರತ್ತೆ, ಸ್ವಲ್ಪ ಯುನಿಕ್ ಆಗಿರತ್ತೆ. ಇದು ನಮ್ಮಿಬ್ಬರ ಇವತ್ತಿನ ಡ್ರೆಸ್. ನಾನಿವತ್ತು ಕೌಲ್ ನೆಕ್ ಟಾಪ್ ಅನ್ನ ಹೇಗ್ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡಿದೀನಿ. ಅದರ ಜೊತೆಗೆ ನನ್ನ ಫೇವ್ರೇಟ್ ಟೊಮೆಟೊ ಈರುಳ್ಳಿ ನುಗ್ಗೆಕಾಯಿ ಪಲ್ಯನ ಹೇಗೆ ಮಾಡೋದು ರೆಸಿಪಿ ಕೂಡ ನೋಡಿದ್ರಿ, ನನಗೆ ತುಂಬಾನೇ ಇಷ್ಟ. ಮುದ್ದೆ ಜೊತೆ ತಿನ್ನಕ್ ಇಷ್ಟ, ಚಪಾತಿ ಜೊತೆ ಇಷ್ಟ, ಅನ್ನ ಜೊತೆ ಇಷ್ಟ, ಎಲ್ಲಾದ್ರ ಜೊತೆನೂ ಸೂಪರ್ ಕಾಂಬಿನೇಷನ್ ಅದು. ಹಾಗಾಗಿ ಮನೆಯಲ್ಲಿ ಯಾರಾದ್ರೂ ಟ್ರೈ ಮಾಡಿದ್ರೆ ನನಗೆ ಅದನ್ನ ಹೇಳಿ. ಅದರ ಜೊತೆಗೆ ನಾನು ಇವತ್ತೊಂದು ಫಿಶ್ ದು ಶೋ ಪೀಸ್ ಅನ್ನ ತೋರಿಸಿದೆ ನಿಮ್ಗೆ, ಇಷ್ಟ ಆಯ್ತಾ ಅಂತ ಕೇಳಿದೆ. ನಿಮ್ಗೆ ಇಷ್ಟ ಆದ್ರೆ ಅದನ್ನ ಹೇಗ್ ಮಾಡೋದು ಅಂತ ನಿಮ್ಗೆ ತಿಳ್ಕೊಬೇಕು ಅಂತಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇದರ ಜೊತೆ ನನ್ನ ಇವತ್ತಿನ ವಿಡಿಯೋನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಾಳೆ ಮತ್ತೊಂದಿಷ್ಟು ವಿಚಾರದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಯಾರು ಇಲ್ಲಿ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಾಳೆ ಭೇಟಿ ಆಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.